ಚಿಂತಾಮಣಿಯ ಕೋನಕುಂಟ್ಲುವಿನಲ್ಲಿ 24ನೇ ವರ್ಷದ ಶ್ರೀ ಯೋಗೀಶ್ವರ ಯಜ್ಞವಲ್ಕ್ಯ ಗುರುಗಳ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ವಿಪ್ರ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಮಹಿಳೆಯರು ತರತರಹದ ರಂಗೋಲಿಯನ್ನು ಬಿಡಿಸಿದ್ದರು. ಮತ್ತೆ ದೊಡ್ಡ ರಂಗೋಲಿ ಅಂತ ಚಿಕ್ಕ ರಂಗೋಲಿ ಅಂತ ಮಾಡಿಸ್ಕೊಟ್ರ ಯಾವ ರೀತಿ ಕಲರ್ ನೋಡ್ಕೊಂಡು ಡಿಸೈನ್ ನೋಡ್ಕೊಂಡು ರಂಗೋಲಿ ಬಿಡಿಸುವಾಗ ನಾವು ಮೊಟ್ಟ ಮೊದಲನೇ ಗಮನಿಸಬೇಕಾಗಿರೋದು ಬಣ್ಣಗಳ ಹೊಂದಾಣಿಕೆ ಕಾಂಬಿನೇಷನ್ ಅಂತಾರಲ್ಲ ಕಲರ್ ಕಾಂಬಿನೇಷನ್ ಅಂತ ಮತ್ತೆ ಅವರು ಹಾಕುವಂತಹ ಒಂದು ರೇಖೆಗಳು ಅಂದ್ರೆ ಲೈನ್ಸ್ ಆ ಲೈನ್ಸ್ ಒಟ್ಟಾಗಿದ್ರು ರಂಗೋಲಿ ಚೆನ್ನಾಗಿ ಕಾಣಲ್ಲ ನೇರವಾಗಿ ಮತ್ತೆ ಒಂಥರ ಸ್ಪಷ್ಟವಾಗಿ ನೋಡೋದಕ್ಕೆ ಒಂಥರ ಏನು ಹೇಳ್ತಾರೆ ತುಂಬ ಅಟ್ರಾಕ್ಷನ್ ಆ ರೀತಿ ಇದ್ರೆ ಖಂಡಿತವಾಗಿ ಅದು ನಿಜವಾದ ರಂಗೋಲಿ ಮತ್ತೆ ಅದಕ್ಕೆ ಒಳ್ಳೆಯ ಮಾರ್ಕ್ಸನ್ನು ನಾವು ಕೊಡ್ಬೋದು. ಅದರ ಗಣನೆಯನ್ನು ನಾವು ತಗೊಂಡು ಇಲ್ಲಿ ಮಾರ್ಕ್ಸನ್ನು ಕೊಟ್ಟಿದ್ದೆ. ಪ್ರಥಮ ಬಹುಮಾನ ಶ್ರೀಮತಿ ವಿ ಸುಜಾತ ಪಡೆದರು. ದ್ವಿತೀಯ ಬಹುಮಾನ ಶ್ರೀಮತಿ ವಿಷ್ಣುಪ್ರಿಯ ಪ್ರಕಾಶ್ ಪಡೆದರೆ ತೃತೀಯ ಬಹುಮಾನ ಶ್ರೀಮತಿ ಜೆ ನವ್ಯಶ್ರೀರವರು ಪಡೆದರು. ಯಾಜ್ಞವಲ್ಕರ ಬಗ್ಗೆ ಒಂದು ಎರಡು ವಿಷಯಗಳು ಹೇಳ್ತೀನಿ. ಈಗಾಗಲೇ ಪ್ರತಿ ವರ್ಷ ನಾವು ಯಾಜ್ಞವಲ್ಕರ ಬಗ್ಗೆ ಹೇಳ್ತಾನೆ ಇದ್ದೀವಿ, ತಾವು ಕೇಳ್ತಾನೆ ಇದ್ದೀರಾ. ಯಾಜ್ಞವಲ್ಕರು ಶ್ರೀಕೃಷ್ಣನ ನಂತರ ಯೋಗೀಶ್ವರ ಎನ್ನ ಪಡೆದಂತವ್ರು ಅಂದ್ರೆ ಅವರು ಯಾಜ್ಞವಲ್ಕರು ಬ್ರಹ್ಮದೇವರ ಅವತಾರ. ಶ್ರೀಕೃಷ್ಣ ಏನು ಯೋಗೀಶ್ವರ ಅನ್ನ ಬಿರುದು ಪಡೆದಿದಾರೋ ಆ ನಂತರ ಇವರೊಬ್ಬರೇ ಯೋಗೀಶ್ವರ ಅನ್ನೋ ಒಂದು ಬಿರುದಿಗೆ ನಾಮಾಂಕಿತರಾಗಿರತಕ್ಕವರು. ನಿಮ್ಗೆ ಗೊತ್ತಿದೆ ಯಾಜ್ಞವಲ್ಕರು ಏನು ನಮ್ಮ ಶುಕ್ಲ ಯಜುರ್ವೇದವನ್ನ ಈ ಒಂದು ಪ್ರಪಂಚಕ್ಕೆ ಕೊಟ್ಟರು, ಅದು ಯಾವ ರೀತಿ ಬಂತು, ವೈಶಂಪಾಯನರ ಶಿಷ್ಯರಾಗಿ ಅವರು ಯಜುರ್ವೇದವನ್ನ ಪಡೆದದ್ದು, ನಂತರ ಕಾರಣಾಂತರಗಳಿಂದ
ಅವರು ಆ ಒಂದು ಯಜುರ್ವೇದವನ್ನು ವಮನ ಮಾಡಿ ಮತ್ತೆ ಸೂರ್ಯೋಪಾಸನೆ ಮಾಡಿ ಸೂರ್ಯದೇವರಿಂದ ಶುಕ್ಲ ಯಜುರ್ವೇದವನ್ನು ಪಡೆದರು. ಆ ನಂತರ ಅವರು ಕಣ್ಣವರು ಮತ್ತು ಮಾರ್ಗೇಂದ್ರನ ಅತಿ ಪ್ರಮುಖ ಶಿಷ್ಯರಿಗೆ ಈ ಶುಕ್ಲ ಯಜುರ್ವೇದವನ್ನು ಬೋಧನೆ ಮಾಡಿದರು. ಎಲ್ಲ ಮಹನೀಯರು ಕೂಡ ಹೇಳಿದರೆ ಶುಕ್ಲ ಯಜುರ್ವೇದ ಬಹಳ ಅತಿ ಶ್ರೇಷ್ಠವಾದ್ದು ಅಂತ ಹೇಳಿದ್ರು. ಇಂದಿಗೂ ಕೂಡ ಶುಕ್ಲ ಯಜುರ್ವೇದಕ್ಕೆ ಒಂದು ಪ್ರಮುಖ ಸ್ಥಾನವಿದೆ. ಅದರಲ್ಲಿ ಈ ಶುಕ್ಲ ಯಾವುದೇ ಒಂದು ಇವಾಗ ಮತ ತಗೊಂಡ್ರು ಈ ಶುಕ್ಲ ಯಜುರ್ವೇದ ವೇದದ ಹೆಸರಿನಲ್ಲಿ ನಡೀತಕ್ಕಂತ ಒಂದು ಯಾಜ್ಞವಲ್ಕರು ನಮ್ಮ ಶ್ರೇಷ್ಠರಲ್ಲಿ ಅತಿ ಶ್ರೇಷ್ಠರು. ಅವರಿಗೆ ಆ ಒಂದು ಬಿದ್ದು ಬರಬೇಕಾದ್ರೆ ಅವರು ಆ ಒಂದು ತಪಸ್ಸಿದ್ಧಿಯನ್ನ ಸಿದ್ಧಿ ಮಾಡಿಕೊಂಡಿದ್ರು. ಆ ಒಂದು ಜಯಂತಿಯನ್ನ ನಾವು ಈ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈ ನಮ್ಮ ಒಂದು ಸಂಘ ಸಂಸ್ಥೆ ವಿಪ್ರರಿಗೆ ಅನುಕೂಲವಾಗಿರ್ತಕ್ಕಂತ ಹಲವಾರು ಕಾರ್ಯಕ್ರಮಗಳನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿ ತಿಂಗಳು ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಏನ್ ಮಾಡ್ತೀವಿ ಮತ್ತೆ ಪ್ರತಿ ಶನಿವಾರ ಇಲ್ಲಿಗೆ ಬರ್ತಕ್ಕಂತ ಭಕ್ತರಿಗೆ ಉಚಿತವಾದ ಒಂದು ಊಟದ ವ್ಯವಸ್ಥೆಯನ್ನು ನಾವು ಏನ್ ಮಾಡಿದ್ದೀವಿ. ಅದರ ಜೊತೆಗೆ ಹಲವಾರು ಸಂಘಗಳನ್ನ ಪ್ರಾರಂಭ ಮಾಡಿ ಆ ಮೂಲಕ ಜನರಿಗೆ ಆರ್ಥಿಕ ನೆರವನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ. ಯಾಜ್ಞವಲ್ಕ ಜಯಂತಿ ಅಲ್ಲದೆ ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ನಾವು ಯಾಜ್ಞವಲ್ಕರ ಹೆಸರಲ್ಲಿ ಕೊಡ್ತಾ ಇರೋದು ನಮ್ಗೆ ಬಹಳ ಸಂತೋಷದ ವಿಷಯವಾಗಿದೆ.